ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನೀವೊಬ್ಬ ಯೂಟ್ಯೂಬರ್ ಆಗಿದ್ರೆ, ನೀವು ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ರೆ ಮೊದಲ $10 ಆದ ನಂತರ ಯಾವ ರೀತಿ ಪೇಮೆಂಟ್ ಅನ್ನ ವೆರಿಫೈ ಮಾಡಬೇಕು ಅಥವಾ ನಿಮ್ಮ ಅಡ್ರೆಸ್ ಅನ್ನ ವೆರಿಫೈ ಮಾಡಬೇಕು, ಆ ರೀತಿಯಾದಂಥ ಆಪ್ಷನ್ಸ್ ಎಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ರೆ ನಿಮ್ಗೆ ದಿನಾಲು ಮಾನಿಟೈಸೇಷನ್ ಆನ್ ಆಗಿದ್ರೆ ದಿನಾಲು ಸ್ವಲ್ಪ ಸ್ವಲ್ಪ ದುಡ್ಡು ಬರ್ತಾ ಇರುತ್ತೆ. $10 ಆಗಿದ್ದ ತಕ್ಷಣ ನಿಮ್ಗೆ ಯೂಟ್ಯೂಬ್ ಅವರು ಒಂದು ನೋಟಿಫಿಕೇಶನ್ ಅನ್ನ ಕಳಿಸ್ತಾರೆ, ನಿಮ್ಮ ಅಡ್ರೆಸ್ಗೆ ನಾವೊಂದು ಪೋಸ್ಟಲ್ ಕೋಡ್ ಅನ್ನ ಕೊರಿಯರ್ ಮಾಡ್ತೀವಿ, ಅದರಿಂದ ಬಂದಂತ ಪಿನ್ ಅನ್ನ ನೀವು ಎಂಟರ್ ಮಾಡಬೇಕು ಅಂತ. ಸೊ ಆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ, ಅಲ್ಲಿ ನೀವು ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟ್ ಅನ್ನ ಲಾಗಿನ್ ಆಗಿ, ನಿಮ್ಮ ಜಿಮೇಲ್ ಅನ್ನ ಲಾಗಿನ್ ಆಗಿ, ಅದಾದ ನಂತರ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಈ ರೀತಿಯಾದಂತ ಒಂದು ರೆಡ್ ಕಲರ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ನೀವು ಕಾಣ್ಬೋದು. ಇಲ್ಲಿ ಆಕ್ಷನ್ ಅಂತ ಕೂಡ ಒಂದು ಬಟನ್ ಇರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ನಿಮ್ದು ಸುಮಾರು $10 ಕ್ಕಿಂತ ಜಾಸ್ತಿ ದುಡ್ಡು ಬಂದ ತಕ್ಷಣ ಮಾತ್ರ ನಿಮ್ಗೆ ಇಲ್ಲಿ ಈ ಒಂದು ಆಕ್ಷನ್ ಬಟನ್ ಬರುತ್ತೆ. ಈ ಒಂದು ರೆಡ್ ಕಲರ್ ನೋಟಿಫಿಕೇಶನ್ ಏನಿದೆ ಆಕ್ಷನ್ ಅಂತ, ಅದನ್ನ ಯೂಟ್ಯೂಬ್ ಅವರು ನಿಮ್ದೆ $10 ಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಬಂದಾಗ ಆಟೋಮೆಟಿಕಲಿ ಅವರೇ ನಿಮ್ಗೆ ಕಳಿಸ್ತಾರೆ. ಅದಾದ ನಂತರ ಅವರೇ ನಿಮ್ಗೆ ವೆರಿಫೈ ಯುವರ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಬಿಟ್ಟು ನಿಮ್ಮ ಮನೆಗೆ ಆಲ್ರೆಡಿ ಅವರೇ ಕೊರಿಯರ್ ಅಥವಾ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರು ಪೋಸ್ಟ್ ಮಾಡೋದಕ್ಕೆ ನೀವು ಯಾವುದೇ ಅಡಿಷನಲ್ ಸೆಟ್ಟಿಂಗೋ ಅಥವಾ ಇಮೇಲ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಅವರು ಡ್ಯೂಟಿ ಅವರು ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿರೋದನ್ನ ತಗೊಂಡು ನೀವು ಆ ನಂಬರ್ನ ಎಂಟ್ರಿ ಮಾಡೋದಷ್ಟೇ ನಿಮ್ಮ ಡ್ಯೂಟಿ ಆಗಿರುತ್ತೆ. ಈ ಆಕ್ಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಸೊ ನೀವು ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಪಿನ್ ವಾಸ್ ಸೆಂಟ್ ಟು, ನಿಮ್ಮ ಅಡ್ರೆಸ್ ಏನು ಕೊಟ್ಟಿದ್ರು ಅಲ್ಲಿಗೆ ನಿಮಗೆ ಪಿನ್ ಕಳಿಸಲಾಗಿದೆ ಅಂತ ಬರುತ್ತೆ. ಜೊತೆಗೆ ಪ್ಲೀಸ್ ನೋಟ್ ದಟ್ ಇಫ್ ಯುವರ್ ಪಿನ್ ಎಂಟರ್ಡ್ ಇನ್ಕರೆಕ್ಟ್ಲಿ 3 times ಆಡ್ ಸೇವಿಂಗ್ ವಿಲ್ ಬಿ ಸಸ್ಪೆಂಡೆಡ್, ಆಡ್ ಸರ್ವಿಂಗ್ ವಿಲ್ ಬಿ ಸಸ್ಪೆಂಡೆಡ್ ಅಂತ. ಅಂದ್ರೆ ಚೆನ್ನಾಗಿ ನೆನಪಲ್ಲಿರಲಿ, ನೀವು ಇಲ್ಲಿ ಪಿನ್ ಜಾಗದಲ್ಲಿ ಸುಮ್ ಸುಮ್ನೆ ಏನೇನೋ ಒತ್ಬಿಟ್ಟು ಸಬ್ಮಿಟ್ ಪಿನ್ ಅಂತ ಕೊಡಂಗಿಲ್ಲ, ನಿಮ್ಗೆ ಕೇವಲ 3 ಚಾನ್ಸಸ್ ಇರುತ್ತೆ. ಆ 3 ಅಲ್ಲಿ ನೀವು ರಾಂಗ್ ಪಿನ್ ಏನಾದ್ರು ಎಂಟರ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟ್ ಡಿಸ್ಕ್ವಾಲಿಫೈಡ್ ಅಥವಾ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಬರ್ದಂಗಾಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತ ದುಡ್ಡು ಇನ್ ಮುಂದೆ ಯೂಟ್ಯೂಬ್ ಇಂದ ಸಿಗೋದಿಲ್ಲ ಅಥವಾ ಯಾವುದೇ ವೆಬ್ ಅಥವಾ ಬ್ಲಾಗ್ ಗಳಿಂದ ಬರೋದಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಪಿನ್ ಕೋಡ್ ಅನ್ನ ಖಚಿತವಾಗಿದ್ರೆ ಮಾತ್ರ ನೀವು ಪಿನ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಸುಮಾರು 6 digit ಪಿನ್ ಇರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತೆ ಇನ್ನೊಂದು ಏನಕ್ಕೆ ಈ ವಿಡಿಯೋ ಸ್ಪೆಷಲಿ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ಕೆಲವರಿಗೆ ಆಕ್ಷನ್ ಅಂತ ತೋರಿಸ್ತಾ ಇರಲ್ಲ, ಬಟ್ $10 ಆಗಿರುತ್ತೆ, ನಿಮ್ಮ ಮನೆಗೆ ಪೋಸ್ಟ್ ಕೂಡ ಬಂದಿರುತ್ತೆ ಅಂದ್ರೆ ನೀವು ಎಲ್ಲಿ ಹುಡುಕ್ಬೇಕು ಅದನ್ನ ಅಂದ್ರೆ, ನೀವಿಲ್ಲಿ ಅಕೌಂಟ್ ಇನ್ಫಾರ್ಮೇಶನ್ ಅಂತ ನೀವು ಫಸ್ಟ್ ಸೆಟ್ಟಿಂಗಿಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಸೆಟ್ಟಿಂಗಿಗೆ ಹೋದ ನಂತರ ಅಕೌಂಟ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಆ ಅಕೌಂಟ್ ಇನ್ಫಾರ್ಮೇಶನ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಅಂತ ಇರುತ್ತೆ. ಇಲ್ಲಿ ನೀವು ವೆರಿಫೈ ಅಡ್ರೆಸ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇಮ್ ಅದೇ ಪೇಜು ನಿಮ್ಗೆ ಅಗೇನ್ ಓಪನ್ ಆಗುತ್ತೆ. ಈ ತರ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಅಡ್ರೆಸ್ ಅನ್ನ ಕನ್ಫರ್ಮ್ ಮಾಡಿ ದುಡ್ಡು ಬರೋ ತರ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ನೀವು ಫಿಲ್ ಮಾಡ್ಬೋದು. ಯಾವ ರೀತಿ ಒಂದು 6-digit ನಂಬರ್ ನ ಫಿಲ್ ಮಾಡೋದು, ಸಬ್ಮಿಟ್ ಮಾಡೋದು, ಆ ಒಂದು ಅವ್ರು ಕಳಿಸಿರ್ತಕ್ಕಂತ ಕೊರಿಯರ್ ಯಾವ ರೀತಿ ಇರುತ್ತೆ, ಪೋಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.